गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। मानवन जीवनदल्ली ताई मोदल गुरुवादरे शिक्षक अनंतरद गुरुवागुत्ताने विद्यार्थियु तन्न गुरि मुट्टुववरेगू गुरु बेन्नेलुबागिरुत्ताने। अंतह ओब्ब महनीय शिक्षकर यशोगाते मलेनाडिन निसर्गद मडिलिनल्लिरुव ओंदु पुट्ट ग्रामीण शाले ರಾಜ್ಯದಾದ್ಯಂತ ಮಾದರಿ ಶಾಲೆಯಾಗಿ ಪ್ರಜ್ವಲಿಸುತ್ತಿದೆ। ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕೆದ್ದಳಿಕೆ। ನನ್ನ ಹೆಸರು ಕೆ ರಮೇಶ್ ನಾಯ್ಕ ಅಂತ ಹೇಳಿ ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಸುಮಾರು 6 ವರ್ಷದಿಂದ ಕೆಲಸವನ್ನು ನಿರ್ವಹಿಸುತ್ತಾ ಇದ್ದೇನೆ। ಬಹುಶಃ ನಾನು ಶಿಕ್ಷಕನಾಗಬೇಕು ಅಂತ ಆದ್ರೆ ಮೊದಲು ನಾನು ಕಲಿತಿರುವಂತ ಸಂದರ್ಭದಲ್ಲಿ ನಾನು ಶಿಕ್ಷಕನಾಗಿರಬೇಕು ಅಂತ ಒಂದು ಉದ್ದೇಶದಿಂದ ನಾನು ವಿದ್ಯಾಭ್ಯಾಸವನ್ನು ಮಾಡಲಿಲ್ಲ। ಅನಿವಾರ್ಯವಾಗಿ ನಾನು ಶಿಕ್ಷಕನಾಗಬೇಕಾದಂತ ಸಂದರ್ಭ ಬಂತು। ನಾನು ಕಲಿಕೆ ಮಾಡುತ್ತಿರುವಾಗ ಬಹುಶಃ ಹೈಸ್ಕೂಲ್ ನಲ್ಲಿ ಇರುವಾಗ ಎಸ್ಟಿಎಂ ಪ್ರೌಢ ಶಾಲೆ ಉಜಿರೆಯಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡಿದೆ। ಆ ಸಂದರ್ಭದಲ್ಲಿ ಅಲ್ಲಿ ಜೀವನ ಶಿಕ್ಷಣ ಅಂತ ಹೇಳುವಂತ ಒಂದು ಶಿಕ್ಷಣ ನನಗೆ ಸಿಗುವಂತ ಸಂದರ್ಭ ಸಿಕ್ಕಿತು। ಆ ಜೀವನ ಶಿಕ್ಷಣ ಅಂತ ಹೇಳುವಂತ ಶಿಕ್ಷಣವನ್ನು ಸಿಕ್ಕಿದ ನಂತರ ನಾನು ಯೋಚನೆ ಮಾಡಿದೆ ನಾನು ಕೂಡ ಒಬ್ಬ ಶಿಕ್ಷಕನ ಆಗಬೇಕು ಅಂತ ಹೇಳಿ ಯೋಚನೆ ಮಾಡಿದೆ। ಶಿಕ್ಷಣ ತರಬೇತಿಯನ್ನು ಪಡೆದು ಬಂದ ಮೇಲೆ ನಾನು ಶಿಕ್ಷಕ ವೃತ್ತಿಗೆ ಸೇರಿದೆ। ಸರ್ಕಾರಿ ಶಾಲೆಯಲ್ಲಿ ಸೇರಿದಾಗ ನನ್ನ ಯೋಚನೆ ಸರ್ಕಾರಿ ಶಾಲೆ ಬಹಳಷ್ಟು ಗುಣಮಟ್ಟದ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಭೌತಿಕವಾದಂತ ಯಾವುದೇ ಸೌಲಭ್ಯಗಳು ಮಕ್ಕಳಿಗೆ ಸಿಗುವುದಿಲ್ಲ ಅಂತ ಅಂತ ಯೋಚನೆ ಇತ್ತು। ಆದರೆ ಬಹಳಷ್ಟು ಯೋಚನೆ ಅಥವಾ ಯೋಜನೆಯನ್ನು ಹಾಕಿಕೊಂಡು ಸರ್ಕಾರಿ ಶಾಲೆಯನ್ನು ಕೂಡ ಒಂದು ಉತ್ತಮ ಶಾಲೆಯನ್ನಾಗಿ ಖಾಸಗಿ ಶಾಲೆಗಿಂತ ಮಿಗಿಲಾದಂತ ಒಂದು ಶಾಲೆಯನ್ನು ಮಾಡಬೇಕು ಒಂದು ಮಾದರಿ ಶಾಲೆಯನ್ನು ಮಾಡಬೇಕು ಅಂತ ಅಂತ ಉದ್ದೇಶವನ್ನು ಇಟ್ಟುಕೊಂಡು ನಾನು ಓದಂತ ಎಲ್ಲಾ ಶಾಲೆಯಲ್ಲಿ ಜನರ ಮತ್ತು ಜನಪ್ರತಿನಿಧಿಗಳ ಮತ್ತು ಪೋಷಕರ ಸಹಕಾರವನ್ನು ಪಡೆದು ಶಾಲೆಯನ್ನು ಭೌತಿಕ ಮತ್ತು ಶೈಕ್ಷಣಿಕವಾದಂತ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವುದಕ್ಕೆ ಪ್ರಯತ್ನವನ್ನು ಪಟ್ಟೆ। ಇಲ್ಲಿನ ಶಾಲೆಯ ಪರಿಸರವು ಕಲಿಯಲು ಪೂರಕವಾದ ವಾತಾವರಣವನ್ನು ಒದಗಿಸಿಕೊಟ್ಟಿದೆ। ಇಲ್ಲಿನ ಮುಖ್ಯ ಶಿಕ್ಷಕರಾದ ಕೆ ರಮೇಶ್ ನಾಯ್ಕರವರ ಸಾರಥ್ಯದಲ್ಲಿ ಅನೇಕ ರೀತಿಯ ಶಾಲಾಭಿವೃದ್ಧಿ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ। ಅವುಗಳಲ್ಲಿ ವಿದ್ಯಾರ್ಥಿಗೊಂದು ಗಿಡ ನೆಡುವ ಯೋಜನೆ, ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಒಂದೊಂದು ಗಿಡವನ್ನು ಕೊಟ್ಟು ಅದನ್ನು ಪೋಷಿಸುವಂತೆ ನೋಡಿಕೊಳ್ಳುತ್ತಿದ್ದಾರೆ। ಅದರ ಪರಿಪೂರ್ಣ ಬೆಳವಣಿಗೆ ಆ ವಿದ್ಯಾರ್ಥಿಯ ಜವಾಬ್ದಾರಿಯಾಗಿರುತ್ತದೆ। ಇದಲ್ಲದೆ ತೆಂಗು, ಹಲಸು, ಬಾಳೆ, ಅನಾನಸ್, ಮಾವು, ಕೆಂಪು ನೇರಳೆ, ಪಪ್ಪಾಯ, ಸಪೋಟ ಮುಂತಾದ ಆಹಾರ ಬೆಳೆಯನ್ನು ತಮ್ಮ ಶಾಲಾ ಆವರಣದಲ್ಲಿ ಬೆಳೆಯುತ್ತಿದ್ದಾರೆ। ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಸ್ತು ಮತ್ತು ಸಂಯಮಕ್ಕೆ ಕಂಕಣಬದ್ಧರಾಗಿದ್ದಾರೆ। ಇದಲ್ಲದೆ ಕೆಲಸ ಕಾರ್ಯಗಳಿಗೆ ಶಿಕ್ಷಕ ವೃಂದ, ಸಾರ್ವಜನಿಕರು, ವಿದ್ಯಾರ್ಥಿಗಳು, ಸರ್ಕಾರ ಮತ್ತು ಗ್ರಾಮಸ್ಥರ ಸಹಾಯ ಮರೆಯುವಂತಿಲ್ಲ। ಇಲ್ಲಿ ಕೂಡ ನಮ್ಮ ಊರಿನ ಎಲ್ಲ ಮಕ್ಕಳ ಪೋಷಕರು ಇರಬಹುದು, ಜನಪ್ರತಿನಿಧಿಗಳು ಇರಬಹುದು ಅಥವಾ ಊರಿನ ಪ್ರಮುಖರೆಲ್ಲರನ್ನು ಈ ಶಾಲೆಗೆ ಬರುವಂತೆ ಒಂದು ಆಸಕ್ತಿಯನ್ನು ಮೂಡಿಸುವಂತ ಕೆಲಸವನ್ನು ಮಾಡಿದೆ। ಅದರ ಜೊತೆಗೆ ಶಾಲೆ ಒಂದು ಆಕರ್ಷಣೀಯವಾಗಿರಬೇಕು ಅಂತ ಉದ್ದೇಶವನ್ನು ಇಟ್ಟುಕೊಂಡು ಬಹಳಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಇಲ್ಲಿ ಜನಪ್ರತಿನಿಧಿಗಳು, ಜನರು ಮತ್ತು ಪೋಷಕರು ಶ್ರಮ ಪಟ್ಟಿದ್ದಾರೆ। ಇವತ್ತು ಬಹುಶಃ ಒಂದು ಉತ್ತಮ ಶಾಲೆಯನ್ನು ನಿರ್ವಹಿಸಲಿಕ್ಕೆ ಎಲ್ಲರ ಸಹಕಾರದಿಂದ ಸಾಧ್ಯವಾಯಿತು। ಅದರ ಜೊತೆಗೆ ಕೇವಲ ಭೌತಿಕ ಮಾತ್ರವಲ್ಲ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣ ನೀಡುವುದಕ್ಕಾಗಿ ಮಕ್ಕಳಿಗೆ ಏನೆಲ್ಲ ಶಿಕ್ಷಣ ಬೇಕು ಆ ಮಕ್ಕಳ ಆಸಕ್ತಿಗೆ ಅನುಗುಣವಾದಂಥ ಶಿಕ್ಷಣ ನೀಡಲಿಕ್ಕೆ ನಾವಿವತ್ತು ಕೇವಲ ಪಾಠ ಮಾತ್ರ ಅಲ್ಲ ಪಾಠ್ಯ ಪೂರಕವಾದಂಥ ಕೃಷಿ ಇರಬಹುದು, ಯಕ್ಷಗಾನ ಇರಬಹುದು, ನೃತ್ಯ ಇರಬಹುದು, ಬೇರೆ ಬೇರೆ ವಿಧದ ಮಕ್ಕಳಿಗೆ ಆಸಕ್ತಿದಾಯಕವಾದಂಥ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ಸಾಧ್ಯವಾಯಿತು ಅಂತ ಹೇಳಲಿಕ್ಕೆ ನಾನು ಸಂತೋಷಪಡ್ತೇನೆ। ಆಚಾರ್ಯ ದೇವೋಭವ ಎಂಬ ಮಾತು ಇಲ್ಲಿ ಸತ್ಯವಾಗಿದೆ। ಈ ಎಲ್ಲಾ ಮಹೋನ್ನತ ಕಾರ್ಯಗಳಿಗೆ ಅಪ್ನಾದೇಶ್ ಯೋಜನೆಯ ಧ್ಯೇಯೋದ್ದೇಶಗಳು ಪ್ರೇರಣೆ ನೀಡಿದೆ।